ಅದೊಂದು ಭಾನುವಾರ ನಾವೆಲ್ಲರೂ ಪೂರ್ಣ ಪ್ರಮಿತಿಯ ಪೇರೆಂಟ್ಸು ಟೀಚರ್ಸು ಎಲ್ಲರೂ ಹೊಸಕೆರೆಹಳ್ಳಿ ಕೆರೆ ಕ್ಲೀನ್ ಮಾಡ್ತಾಯಿದ್ವಿ. ಆಗ ಶ್ರೀನಿವಾಸಣ್ಣನಿಗೆ ಸುದ್ದಿ ಮುಟ್ತು. ಸುದ್ದಿ ಮುಟ್ಟಿದ ತಕ್ಷಣ ಅವರು ಸುತ್ತಮುತ್ತಲು ನೋಡ್ತಾಯಿದ್ರು. ನಾನು ಕೇಳಿದೆ ಏನು ಬೇಕು ಅಂತ. ಆಗ ಅವ್ರು ಹೇಳಿದ್ರು ಸ್ವಾಮಿಗಳಿಗೆ ಒಂದು ಬೃಂದಾವನ ಆಗಬೇಕಾಗಿದೆ ಅಂತ ಹೇಳಿದ್ರು. ತಕ್ಷಣ ನಾನು ಮತ್ತು ಶ್ರೀನಿವಾಸಣ್ಣ ಬೃಂದಾವನ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಹುಡುಕ್ಕೊಳ್ತಾ ಹೋದ್ವಿ. ಶೇಷಗಿರಿ ಅಣ್ಣನ ಜೊತೆ ವೆಬ್ ಕ್ಯಾಮಲ್ಲಿ ಮಾತಾಡ್ತಾ ಯಾವ ಬೃಂದಾವನ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನು ನೋಡ್ತಾ ಫೈನಲ್ ಆಗಿ ಒಂದು ಜಾಗ ಒಂದು ಬೃಂದಾವನ ಸೆಟ್ ಆಯಿತು. ಅದೇ ಈ ಬೃಂದಾವನ ಸ್ವಾಮಿಗಳು ಸಾಯಂಕಾಲ ಬೃಂದಾವನಸ್ಥರ ಆದಮೇಲೆ ಅದರ ಮೇಲೆ ಈ ಬೃಂದಾವನನ ಇಟ್ಟು ಅದರಲ್ಲಿ ಅವರ ಮೃತಕ ಇಟ್ಟು ತುಳಸಿ ಗಿಡ ಹಾಕಿದರು. ಕಾರಣಾಂತರಗಳಿಂದ ಮಾರನೇ ದಿವಸ ಅಥವಾ ಎರಡು ದಿವಸ ಆದಮೇಲೆ ಈ ಬೃಂದಾವನ ತೆಗೆದುಬಿಟ್ರು. ತೆಗೆದುಬಿಟ್ಟಿದ ಮೇಲೆ ನಮಗನ್ನಿಸ್ತು, ನನಗೆ ಸಪರೇಟಾಗಿ ಅನ್ನಿಸ್ತು, ಪ್ರತಿಯೊಬ್ಬರಿಗೂ ಇದೇ ಭಾವನೆ ಬಂತು. ಇದನ್ನು ಆನಂದವನದಲ್ಲಿಟ್ಟರೆ ಹೇಗಿರುತ್ತೆ, ಆನಂದವನಕ್ಕೆ ತೊಗೊಂಡು ಹೋಗ್ಬಿಟ್ರೆ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಇದೇ ಭಾವನೆ. ಸೊ ಸ್ವಾಮಿಗಳನ್ನ ಹೋಗಿ ಕೇಳುವಾಗ ಅವ್ರು ಹೇಳಿದ್ರು ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ನವೆಂಬರ್ ಫಸ್ಟ್ ವೀಕಲ್ಲಿ ಆ್ಯಕ್ಚುವಲ್ ಯೋಜನೆ ಶುರುವಾಗಿದ್ದು. ಎರಡು ವಾರದಲ್ಲಿ ಪ್ಲ್ಯಾನಿಂಗು ಮತ್ತು ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಡಿಸೈನ್ ಹೇಗಿರಬೇಕು ಇದರಲ್ಲೆಲ್ಲ ಒಂದು ಹಂತಕ್ಕೆ ಬಂದಿತ್ತು. ಫಸ್ಟಲ್ಲಿ ನಾವು ಈ ಥರ ಕಲ್ಲಿನ ಕಂಬಗಳು ನಿಲ್ಲಿಸಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬರೀ ಒಂದು ಪ್ಲ್ಯಾಟ್ಫಾರ್ಮು, ಪ್ಲ್ಯಾಟ್ಫಾರ್ಮ್ ಮೇಲೆ ಬೃಂದಾವನ ಮಾತ್ರ ಆಲೋಚನೆ ಮಾಡಿದ್ವಿ. ಶೇಷಗಿರಿ ಅಣ್ಣ ಹೇಳಿದ್ರು ಕಲ್ಲಿನ ಕಂಬ ಇದಕ್ಕೆ ಕಳೆ ಕೊಡುತ್ತೆ, ಅದನ್ನು ಮಾಡಿಸಿದ್ರೆ ಒಳ್ಳೆಯದು ಅಂತ. ಸೊ ಅದನ್ನು ಆಲ್ಮೋಸ್ಟ್ ಡಿಸೆಂಬರ್ 2-3 ನೋಡಿದ್ದು. ಪೇಜಾವರ ಶ್ರೀಪಾದರ ಮೂಲ ಮೃತ್ತಿಕಾ ಸ್ಥಾನವಾಗಿರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಅಂತಹ ಮೃತ್ತಿಕೆಯನ್ನು ಸಂಗ್ರಹ ಮಾಡಿಕೊಂಡು ಅನೇಕ ಶ್ರೀಪಾದಂಗಳವರ ವಿದ್ಯಾಶಿಷ್ಯರು ಆ ಮೃತ್ತಿಕೆಯನ್ನು ದಾರಿ ಉದ್ದಕ್ಕೂ ನಡೆದು ದಾರಿ ಉದ್ದಕ್ಕೂ ಅನೇಕ ಗ್ರಂಥಗಳನ್ನು ಪಾರಾಯಣ ಮಾಡ್ತಾ ಹೊತ್ತು ಈ ಮೃತ್ತಿಕೆಯನ್ನು ತಂದಿದ್ದಾರೆ. ನಡೆದು ಬಂದು ತರುವ ಉದ್ದೇಶ ಇಷ್ಟೇ, ಯಾವುದೇ ರೀತಿಯ ಸ್ಪರ್ಶಾಸ್ಪರ್ಶಗಳಿಗೆ ಒಳಗಾಗದೆ ಶುದ್ಧ ಮನೋಭಾವದಿಂದ ಆ ನಡೆದು ತರುವಂತಹ ಪ್ರಾಚೀನ ಕ್ರಮ ಏನಿದೆ ಆ ಪ್ರಾಚೀನ ಕ್ರಮದ ವೈಭವವನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಇವತ್ತಿಗೂ ಕೂಡ ಆ ಒಂದು ಪರಂಪರೆಯನ್ನು ಮುಂದುವರೆಸುವ ಹಾಗೆ ಮೃತ್ತಿಕೆಯನ್ನು ಹೊತ್ತು ಆನಂದವನದವರೆಗೆ ತರಲಾಯಿತು. ವಿದ್ಯಾಪೀಠದಿಂದ ಮೃತ್ತಿಕೆ ತರೋ ಸಲುವಾಗಿ ಪಾದಯಾತ್ರೆಗೆ ಪ್ಲ್ಯಾನ್ ಮಾಡಿದ್ವಿ. 22 ತೊಗೊಂಡು ಬಂದು ನಾವು ಇಲ್ಲಿ ಪ್ರತಿಷ್ಠಾಪನೆಗಾಗಿ ಇಲ್ಲಿ ತಲುಪಿಸಿದ್ವಿ. ಶ್ರೀನಿವಾಸ ಗುಟ್ಟಾಳಣ್ಣ ಯದುನಂದಣ್ಣ ಅವರು ಮೃತ್ತಿಕೆಯನ್ನು ಹೊತ್ಕೊಂಡು ಬರಿಗಾಲಿನಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ. ಅವರ ತಂಡ ಎಲ್ಲರೂ ಸೇರಿ ಪಾದಯಾತ್ರೆ ಮಾಡಿದ್ದ ಒಂದು ಸಂಖ್ಯೆ 30-40. ಮೃತ್ತಿಕಾ ಬೃಂದಾವನ ಅಂದರೆ ಮೂಲ ಬೃಂದಾವನದಿಂದ ಮೃತ್ತಿಕೆಯನ್ನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ಒಂದು ಯೋಜನೆ. ಪಾದಯಾತ್ರೆಯಲ್ಲೇ ಯಾಕೆ ಬರಬೇಕು ಅಂದರೆ ಶ್ರೀಗಳಿಗೂ ಪಾದಯಾತ್ರೆ ಅಂದರೆ ಬಹಳ ಇಷ್ಟ. ಅವರು ದೇಹದಂಡನೆ ಮತ್ತು ಯೋಗದ ಮೂಲಕ ಈ ಪಾದಯಾತ್ರೆಯಲ್ಲೇ ಇದನ್ನು ಎಲ್ಲ ತೊಗೊಂಡು ಬಂದು ಮೃತ್ತಿಕೆಯನ್ನು ತೊಗೊಂಡು ಬಂದು ಮಾಡೋದಕ್ಕೆ ಇಷ್ಟಪಡುವಂಥವ್ರು. ವಿದ್ಯಾಪೀಠದಿಂದ ಇಲ್ಲಿಗೆ 40 ಆಗುತ್ತೆ. ಅಲ್ಲಿಂದ ಪೂರ್ತಿ ಪಾದಯಾತ್ರೆಯಲ್ಲೇ ನಾವು ಮೃತ್ತಿಕೆಯನ್ನು ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ನಾವು ಗೂಗಲ್ ಎನ್ರೋಲ್ಮೆಂಟ್ ಫಾರ್ಮ್ ಮಾಡಿದ್ವಿ, ಆನ್ಲೈನ್ ಫಾರ್ಮ್. ಅದನ್ನು ಎಲ್ಲ ಕಡೆಯೂ ಸರ್ಕ್ಯುಲೇಟ್ ಮಾಡಿ ಪೂರ್ಣ ಪ್ರಮಿತಿ ಒಂದು ಶಾಲೆ ಗ್ರೂಪಲ್ಲಿ ಹಾಕಿದರೆ ಅದು ಎಲ್ಲ ಕಡೆಯೂ ಹೋಗಿ ಅಲ್ಲಿ ಅದರಲ್ಲಿ ಎಲ್ಲರೂ ಎನ್ರೋಲ್ಮೆಂಟ್ ಮಾಡಿಕೊಂಡು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ನಾವು ಆ ಪಾದಯಾತ್ರೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತೊಗೊಳ್ಳೋದು ಅದೆಲ್ಲ ತೊಗೊಂಡು ಅಲ್ಲಿಂದ ನಾವು ವಿದ್ಯಾಪೀಠದಿಂದ ಇಲ್ಲಿಗೆ ಸುಲಭವಾದ ಮಾರ್ಗನ ಕಂಡಿಡ್ಕೊಳ್ಬೇಕು ಅಂಥೇಳಿ ನಾವು ಒಂದು ವಾರ ಪರ್ಯಂತ ನಮ್ಮ ಪಾದಯಾತ್ರೆ ವಾಲಂಟಿಯರ್ಸ್ ಟೀಮ್ ಅವರೆಲ್ಲರೂ ಸೇರಿ ಪೂರ್ತಿ ಒಂದು ವಾರ ದಿನಾನು ಬಂದು ಇಲ್ಲಿ ತನಕ ಮೇನ್ ರೋಡು ಇದೆಲ್ಲ ಬಿಟ್ಟು ಒಳಗಡೆ ಕಾಡು ದಾರಿಯಲ್ಲಿ ಬರುವಂಥ ಒಂದು ದಾರಿಯನ್ನು ಹಿಡ್ಕೊಂಡು ನಾವು ಬಂದ್ವಿ. ಸೊ ಅದೇ ದಾರಿಯಲ್ಲೇ ನಾವು ಪಾದಯಾತ್ರೆ ಮಾಡಿದ್ವಿ. ಈ ಸಂಪೂರ್ಣ ಪೂರ್ಣ ಪ್ರಮಿತಿ ನಿಂತಿರೋದೆ ವಿಶೇಷ ತೀರ್ಥರ ಮೇಲೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವರೇ ಬಂದು ಈ ಪೂರ್ಣ ಪ್ರಮಿತಿ ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಅವ್ರ ಹತ್ರ ಹೋಗಿ ಕೇಳಿದಾಗೆಲ್ಲ ಬಂದು ತುಂಬಾ ಸಹಾಯ ಮಾಡಿದ್ದಾರೆ. ಸ್ವಾಮಿಗಳು ಇಲ್ಲೇ ಅದೇ ಸ್ಥಾನದಲ್ಲಿ ಭೂಮಿ ಪೂಜೆ ಮಾಡಿದ್ದವರು. ಅವರಿಟ್ಟ ಕಲ್ಲನ್ನ ಮೂವ್ ಕೂಡ ಮಾಡಿಲ್ಲ. ಈಗ ಕೂತ್ಕೊಂಡಿರೋ ಬೃಂದಾವನ ಕೂಡ ಆ ಕಲ್ಲಿನ ಮೇಲೇ ಕೂತ್ಕೊಂಡಿದೆ. ಸೊ ಹಾಗಾಗಿ ನಿಜವಾಗ್ಲೂ ಅವರು ಆಯ್ಕೆ ಮಾಡಿಕೊಂಡಿದ್ದ ಸ್ಥಾನದಲ್ಲಿ ಅವರೇ ಬಂದು ಕೂತ್ಕೊಂಡು ಹಂಗಾಯ್ತು. ಒಂದು ತಿಂಗಳ ಹಿಂದೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಪ್ಲಾನಿಂಗ್ ನಡೀತಿತ್ತು. ಇಲ್ಲಿಗೆ ಬಂದು ಪ್ಲಾನಿಂಗ್ ಬಂದ ಮೇಲೆ ಇದ್ದಿದ್ದೇ ಕೇವಲ 20-25 ಇತ್ತು ಕೇವಲ. ಅವಾಗ ಮೆಜರ್ಮೆಂಟ್ ಹಾಕ್ಕೊಟ್ರು ಶಿವ ಆಮೇಲೆ ಯರ್ಮಾಳವರು, ಶ್ರೀನಿವಾಸ ಯರ್ಮಾಳು, ನಮ್ಮ ಶ್ರೀನಿವಾಸಣ್ಣ,
ಇವರೆಲ್ಲ ಮೆಜರ್ಮೆಂಟ್ ಆಗಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕಪ್ಪ, ಇನ್ನು 20-25 ದಿವಸ ಇದೆ, ಅಷ್ಟರೊಳಗೆ ಆ ಡೇಟ್ಗೆ ನಮಗೆ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ರು. ನಾವು ಸ್ಟಾರ್ಟ್ ಮಾಡಿದ್ವಿ. ಮೊದಲು ಅಲ್ಲಿರೋ ಮಣ್ಣನ್ನೆಲ್ಲ ಏನೊಂದರಣ್ಣ ಅವರೆಲ್ಲರೂ ಕೂಡ ಅದನ್ನು ಅಗಿತಿದ್ರು, ಅದನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ಒಬ್ಬೊಬ್ಬರೇ ಸಾಗಿಸೋದು, ಮತ್ತು ಅಲ್ಲಿ ಬಾವಿಗೋಸ್ಕರ ಅಂಥೇಳಿ ಒಂದಿಷ್ಟು ಕಲ್ಲೆಲ್ಲ ತೆಗೆದು ಹಾಕಿದಾರ ಮೇಲೆ ಆ ಕಲ್ಲನ್ನೆಲ್ಲ ತುಂಬ ದೊಡ್ಡ ದೊಡ್ಡ ಕಲ್ಲು, ಅದನ್ನು ಇಬ್ಬಿಬ್ಬರು ಇಲ್ಲಾಂದರೆ ಒಬ್ಬೊಬ್ಬರೇ ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಇದೆ ಅವರು ಅಷ್ಟೆಷ್ಟು ಸಾಮರ್ಥ್ಯ ಪ್ರಕಾರ ಕಲ್ಲನ್ನೆಲ್ಲ ತಂದು ತಂದು ಇಲ್ಲಿ ಇಡೋರು. ಆ ಕಲ್ಲನ್ನೆಲ್ಲ ತೆಗೆದು ಅಲ್ಲಿ ಕಾಂಕ್ರೀಟನ್ನೆಲ್ಲ ಮಾಡಬೇಕಾದಾಗ ಅದ್ರ ಜೊತೆ ಹಾಕಿದ್ದು. ತುಂಬ ಜಾಗ ಕಲ್ಲು ಆಕ್ಯುಪೈ ಮಾಡ್ಕೊಂಡು ಅದು ಗಟ್ಟಿ ಕೂಡಲಿ ಅನ್ನೋ ದೃಷ್ಟಿಯಿಂದ ಮುಂಚೆ ಶ್ರೀನಿವಾಸಣ್ಣ ಯದುನಂದನಾಚಾರ್ಯರು ಅಂದ್ಕೊಳ್ತಾ ಇದ್ರು ದಾರಿಗೋಸ್ಕರ ಎಷ್ಟೊಂದು ಜನ ಎಲ್ಲ ಬರ್ತಾರೆ, ಇವರೆಲ್ಲರಿಗೂ ದಾರಿ ಮಾಡಿಕೊಡ್ಬೇಕು ಅಂದರೆ ಒಳಗಡೆ ಕಾರ್ ಬರೋ ಹಂಗೆ ಅವೆಲ್ಲ ಆಗಬೇಕು, ಆಮೇಲೆ ಈ ಕಲ್ಲುಗಳೆಲ್ಲ ಬರಬೇಕು ಅಂದರೆ ತುಂಬ ದಾರಿ ಆಗಬೇಕು, ಇಲ್ಲಿ ಸ್ವಲ್ಪ ದಾರಿ ಕಷ್ಟ ಇದ್ದಾಗ ಆಗ ಅದರಿಂದ ವಾಯುಸ್ಥಿತಿ ಪುನಶ್ಚರಣೆ ಮಾಡಿದ್ರೆ ನಮಗೆ ಶ್ರೇಯಸ್ಸಾಗುತ್ತೆ ಆಗತ್ತೆ ಅಂದ್ಕೊಳ್ತಾ ಇದ್ರು. 18th ಯದುನಂದನಾಚಾರ್ಯ ಮತ್ತು ಶ್ರೀನಿವಾಸಣ್ಣ ವಿದ್ಯಾಪೀಠಕ್ಕೆ ಹೋಗಿದ್ರು. ಆಗ ಯದುನಂದನಾಚಾರ್ಯಗೆ ಒಂದು ವಿಶ್ವೇಶ್ವರದ ಬೆಳ್ಳಿಯ ವೃಂದಾವನ ತಗೊಂಬಂದ್ರು. ತಗೊಂಬಂದಿರೋದು ಮಾರನೇ ದಿನನೇ ಪುನಶ್ಚರಣೆ ಶುರು ಆಯಿತು. ಇದನ್ನ ನಾವು ಏನ್ ಅನ್ಕೊಳ್ಬಹುದು ಅಂದ್ರೆ ಸ್ವಾಮಿಗಳು ಯಾವಾಗ ಆನಂದವನಕ್ಕೆ ಬಂದ್ರು ಆಗಿಂದ ಆನಂದವನ ಶ್ರೇಯಸ್ ಕಾಣಿಸ್ತಾ ಇದೆ ಅಂತ. ಕಂಬಗಳನ್ನೆಲ್ಲ ಒಳತರಕ್ಕೆ ಆಗ್ತಿರ್ಲಿಲ್ಲ. ಅವತ್ತು ಒಂದಿನ ನಮ್ಮ ಪ್ಲಾನ್ ಏನಿತ್ತು ಅಂತಂದ್ರೆ ಕಂಬಗಳನ್ನೆಲ್ಲ ಹೊತ್ಕೊಂಡು ಅಲ್ಲಿಂದ ಒಳಗೆ ತರಬೇಕು ಅಂತ. ಆದರೆ ಮುಂದೆ ಒಬ್ರು ದಾರಿಯನ್ನು ಬಿಡ್ತಾ ಇರಲಿಲ್ಲ. ಅವರು ವಿಶ್ವೇಶತೀರ್ಥ ವೃಂದಾವನಕ್ಕೋಸ್ಕರ ಅಂದ ತಕ್ಷಣ ಅವರು ಅಲ್ಲಿಂದ ದಾರಿಯನ್ನು ಬಿಟ್ಟ ತಕ್ಷಣವೇ ಕಂಬಗಳನ್ನೆಲ್ಲ ದಾರಿಯಲ್ಲಿ ಒಳಗೆ ತರಲಾಯಿತು. ಕಂಬಗಳು ಅಂದರೆ ಒಂದು ಕಂಬ ಒಂದು 400 kg 450 kg ಇಷ್ಟು ತೂಕ ಇದೆ ಕಂಬ. ಆ ಕಂಬ ಒಂದು ಸುಮಾರು ನಮ್ಮಂಥ ಹಳ್ಳಿ ಜನಗಳು ಅಂದ್ರೂ 6-8 ಬೇಕು ಎತ್ತಕ್ಕೋಸ್ಕರ. ಅದನ್ನ ಹುಡುಗರು ನಾವುಗಳು ಸೇರಿ ಕಂಬ ಇಳಿಸಿದ್ದು. ಕಂಬ ಇಳಿಸ್ಬೇಕು ಅಂದರೆ ಅದು ಕ್ರೇನಲ್ಲಿ ಇದು ಮಾಡಬೇಕಾಯ್ತು. ಇಲ್ಲೇ ಹುಡುಗರುಗಳು ಇತ್ತು ಡ್ರೈವರ್ಗಳು ಕಂಬ ಇಳಿಸ್ಬೇಕು, ತುಂಬ ಹೆಲ್ಪ್ ಮಾಡಬೇಕು ಅವರು. ಕಂಬ ಇಳಿಸ್ಬಿಟ್ಟು ಅದು ನಿಲ್ಲಾಕ್ಬೇಕಾದ್ರೂ ಅಷ್ಟೇ, ಯಾವುದೇ ಒಂದು ಮಿಷಿನರಿನಲ್ಲಿ ಮಾಡಿದ್ದಲ್ಲ, ಎಲ್ಲನೂ ಮನುಷ್ಯರೇ ಮಾಡಿರೋದು. ಇದು 19th ಇಲ್ಲಿ ಸುತ್ತಮುತ್ತ ಮಡ್ ಕಾಂಕ್ರೀಟಿಂದ ಗೋಡೆಗಳನ್ನು ಕಟ್ಟಿದ್ರು. ಕಂಬಗಳು ಹಿಂದಿನ ದಿನ ಬಂದಿತ್ತು, ಆ ಕಂಬಗಳನ್ನು ನಿಲ್ಲಿಸುವಂಥ ಸಂದರ್ಭ ನಿಲ್ಲಿಸ್ಲಿಕ್ಕೆ ಒಂದು ಪುಲ್ಲಿ ಬೇಕಿತ್ತು, ಅದರಿಂದ ಒಂದು ದಿನ ತಡ ಆಗಿತ್ತು ಕಂಬ ನಿಲ್ಲಿಸೋ ಕೆಲಸ. ಆ ಪುಲ್ಲಿ ಬಂತು, ಈ 7 ಏನು ಕಾಣಿಸ್ತಾ ಇದೆ ಈ 7 ಕಂಬಗಳನ್ನು ನಿಲ್ಲಿಸಿದ್ರು. ನಿಲ್ಲಿಸಿ ಅವೆಲ್ಲ ಒಂದೇ ಲೈನಲ್ಲಿ ಕರೆಕ್ಟ್ ಆಗಿರಬೇಕು, ನೆಲಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅನ್ನೋದನ್ನೆಲ್ಲ ನೋಡಿ ಅಳತೆ ಮಾಡೋ ಹೊತ್ತರಲ್ಲಿ ಸೂರ್ಯಾಸ್ತದ ಸಮಯ ಆಗಿಬಿಡ್ತು, ಕತ್ಲಾಗ್ಲಿಕ್ಕೆ ಶುರು ಆಯಿತು. ಒಂದು ಕಂಬ ವಾಲ್ಗೆ ಸ್ವಲ್ಪ ಸೊಟ್ಟ ಆದರೂ ಕೂಡ ಇಡೀ ಯಾವತ್ತು ಬೇಕಾದರೂ ಬೀಳುವಂಥ ಸಾಧ್ಯತೆ ಇರುತ್ತೆ ಅಂತ ಅನ್ನೋ ಕಾರಣದಿಂದ ಕಾಂಕ್ರೀಟ್ ಏನು ಹಾಕ್ತಾರೆ ಸುತ್ತಮುತ್ತ ಕಾಂಕ್ರೀಟ್ ಅದು ಅಟ್ಲೀಸ್ಟ್ 4 ಇರಬೇಕಾಗತ್ತೆ. ಆದರೆ 19th ಮುಗಿದೋಯ್ತು ಕತ್ಲಾದಂಥ ಸಮಯ. 20th ಕಾಂಕ್ರೀಟ್ ಆದರೆ 22 ನಮಗೆ ರೆಡಿ ಆಗೋದಿಲ್ಲ ಅನ್ನೋ ಕಾರಣದಿಂದ 19 ಸಾಯಂಕಾಲನೇ ಹಾಕಬೇಕು ಅಂತ. ಈ ಕೆಲಸ ಮಾಡಿಸ್ಲಿಕ್ಕೆ ನಮ್ಮ ಶ್ರೀನಿವಾಸ್ ಎರ್ಮಾಳಣ್ಣ ತುಂಬ ಅವರಿಗೆ ತುಂಬ ಕೃತಜ್ಞತೆ ಸಲ್ಲಿಸಬೇಕು. ಅವತ್ತೇ ಎಲ್ಲ ಕೆಲಸದವ್ರಿಗೂ ಎಲ್ಲ ಹೇಳಿ ಅವತ್ತೇ ಕತ್ಲಾದರೂ ತೊಂದರೆ ಇಲ್ಲ, ಲೈಟ್ ವ್ಯವಸ್ಥೆ ಅವತ್ತು ಲೈಟ್ಗೆ ಲೈಟ್ ಅವರು ಕೂಡ ಬಂದಿರಲಿಲ್ಲ, ನಾವೇ ಮಕ್ಕಳೆಲ್ಲ ಸೇರಿ ಎಣ್ಣೆ ಬಟ್ಟೆ ಸುತ್ತಿ ಪಂಜು ಮಾಡಿ ಮಕ್ಕಳೇ ಪಂಜು ಹಿಡಿತಾ ಇದ್ರು. ಯಾರು ಕೆಲಸ ಮಾಡ್ತಿದ್ರು ಅವ್ರಿಗೆ ಇರೋ ಟಾರ್ಚ್ ಎಲ್ಲ ಸಾಕಾಗಲಿಲ್ಲ, ಪಂಜು ಬೆಳಕಲ್ಲೇ ಕಾಂಕ್ರೀಟ್ ಎಲ್ಲ ಹಾಕೋ ಕೆಲಸ ಆಗಿದ್ದು. ಅವಾಗ ಒಂದು ವಿಶೇಷ ಅನುಭವ ಏನು ಅಂತಂದರೆ ಮಾಡೋಕ್ಕೆ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲಸದವರು ಮೇಸ್ತ್ರಿ ಮತ್ತು ಉಳಿದ ಅವರ ಕೆಳಗಡೆ ಕೆಲಸ ಮಾಡುವಂಥ ಕೆಲಸದವರು ಇಷ್ಟು ಜನರ ಮಧ್ಯೆ ಸಂಭಾಷಣೆ ಆಯಿತು. ಆವಾಗ ನಾನಲ್ಲಿ ನಿಂತಿದ್ದೆ, ಒಂದು ಕೆಲಸ ಮಾಡ್ತಾ ನಿಂತಿದ್ದೆ, ಒಂದು ಸಂಭಾಷಣೆ ಆಯಿತು, ವಿಲಕ್ಷಣವಾದ ಸಂಭಾಷಣೆ. ಆ ಕೆಲಸದವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರೆ ನಾವು ಕೆಲಸ ಮಾಡೋದಿಲ್ಲ, ಕತ್ಲಾಯಿತು, ನಮ್ಮ ಟೈಮ್ ಆಯಿತು, ನಾವು ಹೊರಡ್ತೀವಿ ಅಂತ. ಮೇಸ್ತ್ರಿ ತುಂಬ ಆವಿಷ್ಯದಲ್ಲಿ ತುಂಬ ಗಟ್ಟಿ ಇದ್ದರು, ಇದು ದೇವಸ್ಥಾನದ ಕೆಲಸ ನಾವು ಮಾಡಲೇಬೇಕು, ಬರೀ ಐಹಿಕ ಫಲ ಮಾತ್ರ ಅಲ್ಲ ಪಾರಮಾರ್ಥಿಕ ಫಲನೂ ಇದೆ, ಆದ್ದರಿಂದ ಮಾಡಲೇಬೇಕು ನೀವೆಲ್ಲ ಕೆಲಸ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಆಗ ಕೆಲಸದವರೆಲ್ಲ ಗಲಾಟೆ ಮಾಡಿದ್ದೇನು ಅಂತಂದರೆ ನೀವೇನೇ ಹೇಳಿ ಒಬ್ಬ ಮನುಷ್ಯ ಎಷ್ಟು ಊಟ ಮಾಡ್ತಾನೋ ಅಷ್ಟೇ ಊಟ ಮಾಡಲಿಕ್ಕಾಗೋದು, ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಜಾಸ್ತಿ ತಿನ್ನಲಿಕ್ಕಾಗಲ್ಲ, ನಾವು ಸ್ಯಾಚುರೇಟ್ ಆಗಿಬಿಟ್ಟಿದ್ದೀವಿ ಇಷ್ಟು ಕೆಲಸಕ್ಕೆ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಎಲ್ಲ ಕೆಲಸದವ್ರು, ಸುಮಾರು 5-6 ಇದ್ದರು. ಇವರೊಬ್ಬರೇ ಮೇಸ್ತ್ರಿ, ಕೆಲಸ ಮಾಡಬೇಕು ಅಂತ ಮಾತಾಡಲಿಕ್ಕೆ ಅವರೊಬ್ಬರೇ ಇದ್ದಿದ್ದು.
ಅವರು ಏನು ಹೇಳಲಿಕ್ಕೆ ಶುರು ಮಾಡಿದ್ರು ಅಂತಂದರೆ ಇಲ್ಲ ನೀವು ಕೆಲಸ ಇವತ್ತು ಮಾಡಲೇಬೇಕು ಇಲ್ಲ ಅಂತಂದರೆ 22ನೇ ತಾರೀಕು ಒಳಗಡೆ ಮುಗಿಯಲ್ಲ ಅಂತ. ಅದಕ್ಕೆ ಅವರು ಕೆಲಸದವ್ರು ಹೇಳಲಿಕ್ಕೆ ಶುರು ಮಾಡಿದ್ದೇನು ಅಂತಂದರೆ ಹಾಗಿದ್ರೆ ಬೇಗ ಶುರು ಮಾಡ್ಕೊಳ್ಬೇಕಿತ್ತು ಕೆಲಸ, ಬೇಗ ಶುರು ಮಾಡಲಿಲ್ಲ ನೀವು, ನಿಮ್ಮ ತಪ್ಪು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಈಗ ತಪ್ಪು ಯಾರದೇ ಇದ್ರು ಕೂಡ ಈಗ ಅಡ್ಜಸ್ಟ್ ಮಾಡೋದಂತೂ ನೀವು ಕಲೀಲೇಬೇಕು, ಬಂದು ಕೆಲಸ ಮಾಡ್ರಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಆ ಸಂಭಾಷಣೆ ಕೇಳಿಸ್ಕೊಂಡು ತುಂಬ ಆನಂದ ಏನಾಯ್ತು ಅಂತಂದ್ರೆ, ಒಬ್ಬರು ಮೇಸ್ತ್ರಿ ಒಬ್ಬರೇ ಇದ್ದಿದ್ದು ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಪರವಾಗಿ ಅಷ್ಟು ಜನನ ಬದಲಾಯಿಸಿ ಅವತ್ತು ರಾತ್ರಿ ತನಕ ಕೆಲಸ ಆಯ್ತು. ಮಕ್ಕಳೆಲ್ಲ ಪಂಜ್ ಹಿಡಿದು ಪಂಜಿನ ವ್ಯವಸ್ಥೆನೂ ಚೆನ್ನಾಗಾಯ್ತು. ಅವತ್ತು ಕಾಂಕ್ರೀಟ್ ಹಾಕಿ ರಾತ್ರಿ ಹೊತ್ತು ಎಲ್ಲರೂ ಕೂಡ ಮನೆಗೆ ಹೋಗುವಂತಹ ಪರಿಸ್ಥಿತಿ. ಅವತ್ತೊಂದಿನ ರಾತ್ರಿ ಹೊತ್ತು ಕತ್ಲಿರ್ಬೇಕದು, ಪೂರ್ತಿ ಕತ್ಲಾಗಿತ್ತು, ಸ್ವಲ್ಪ ಬೆಳಕು ಅಂತಾನು ಇಲ್ಲ. ಆ ಕತ್ತಲಿನ ಸಮಯದಲ್ಲಿ ಒಂದಿನ ಏನು ಕೆಲಸ ಮಾಡಿದ್ರು, ಆದರೆ ನಮ್ಮ ಕೆಲಸದೊಂದು ಗ್ರಾಫ್ ಥರ ಹಾಕಿದ್ರೆ ಒಂದು ಪ್ರೊಜೆಕ್ಷನ್ ಇದ್ದಂಗೆ, ಅದಾದ್ಮೇಲೆ ಪ್ರತಿ ರಾತ್ರಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಆ ದಿನ ಒಂದು ಕ್ರಾಂತಿಯ ದಿನವಾದ 19ನೇ ತಾರೀಕು. ಇಲ್ಲಿ ನಾವೆಲ್ಲರೂ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಅವರಿಗೆಲ್ಲ ಪಂಜು ಹಿಡ್ಕೊಂಡಿದ್ವಿ. ಅದೇ ಸಮಯದಲ್ಲಿ ಈಗ ಚಪ್ರ ಹಾಕಕ್ಕೆ ಅಂತ ಅಲ್ಲಿ ಬಹಳ ಜನ ಬರ್ತಾರೆ, ಊಟಕ್ಕೆ ಚಪ್ರ ಎಲ್ಲ ಬೇಕು, ಆದ್ರಿಂದ ಗರಿಗಳು ಬಂದಿದೆ ಅಂತ ಅಂತ ಸುದ್ದಿ ಬಂತು. ಆ ಸುದ್ದಿ ಬಂದ ತಕ್ಷಣ ನಾವೆಲ್ಲ ಹುಮ್ಮಸ್ಸಿಂದ ಓಡಿ ಹೋದ್ವಿ. ಮಾರನೇ ದಿನ ನಮ್ಮ ಆನಂದದಲ್ಲಿ ಒಬ್ಬರ ಅಮ್ಮ ಮತ್ತೆ ಇನ್ನೊಬ್ಬರು ತೆಂಗಿನ ಗರಿಗಳನ್ನು ಉಪಯೋಗಿಸ್ಕೊಂಡು ಚಪ್ರ ಹೆಂಗ್ ಹೆಣಿಬೇಕು ಅಂತ ನೋಡ್ಕೊಂಡ್ರು. ನೋಡ್ಕೊಂಡು ಅವ್ರು ಹೆಣಿಯಕ್ ಶುರು ಮಾಡಿ ನಮ್ಗೆಲ್ಲ ಹೇಳ್ಕೊಟ್ರು. ಹಾಗೆ ನಮ್ಮ ಪೂರ್ಣ ಪ್ರಗತಿ ಶಾಲೆಯ ಡ್ರೈವರ್ಗಳು ಅವರೆಲ್ಲ ಬಂದು ಹೆಣಿಯುವ ಕೆಲಸ ಮಾಡಿದ್ರು. ಕೊನೆಗೆ ಒಂದಿಷ್ಟು ಜನ ಬಂದ್ಬಿಟ್ಟು ಅಲ್ಲಿ ಚಪ್ರ ಕಟ್ಟಿದ್ರು. ಆ ಚಪ್ರದಲ್ಲೇ 24ನೇ ತಾರೀಕು ಯಾವತ್ತು ಪ್ರತಿಷ್ಠಾಪನೆ ಆಯ್ತು ಆ ಎರಡು ಚಪ್ರ. ಒಂದು ಜನರಿಗೆ ಆಶ್ರಯ ಕೊಡ್ತು ಮತ್ತೆ ಎಲ್ಲರಿಗೂ ಊಟ ಹಾಕಿದ್ದಾರೆ. ಒಂದು ಒಂದು ಖುಷಿ ಏನಿತ್ತು ಅಂತಂದ್ರೆ, ಬೃಂದಾವನ ಕಟ್ಟಾದ್ಮೇಲೆ ನಮಗೆ ಅಲ್ಲಿ ಪೂಜೆ ಮಾಡಕ್ ಸಿಗುತ್ತೆ ಎಂಬ ಒಂದು ಖುಷಿ ಒಂದು ಕಡೆ ಇತ್ತು. ಆಮೇಲೆ ಸ್ವಾಮಿಗಳು, ಇಬ್ರು ಸ್ವಾಮಿಗಳ ಪೂಜೆ ಒಟ್ಟಿಗೆ ನೋಡಲು ಸಿಗುತ್ತೆ ಅಂತಲೂ ಖುಷಿ ಇತ್ತು. ಮೆಟೀರಿಯಲ್ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಬೇಕಾಯಿತು. ಅವಾಗ ಇಲ್ಲಿದ್ದ ಸ್ಕೂಲ್ ಮಕ್ಕಳದು ಸಹಾಯ ತಾಂಡ್ವಿ. ನಮ್ಮ ಸ್ಕೂಲ್ ಮಕ್ಕಳದು ಸಾಕಾಗಲಿಲ್ಲ. ಅವಾಗ ನಮ್ಮ ಪೂರ್ಣ ಪ್ರಮತಿ ಸ್ಕೂಲಿಂದ ಡ್ರೈವರ್ಗಳು, ಆಯಗಳು ಪಾಪ ಅವರು ಶಕ್ತಿ ಮೀರಿ ತುಂಬ ಹಾರ್ಡ್ ವರ್ಕ್ ಕೆಲಸ ಮಾಡಿದ್ರು. ಏಕೆಂದರೆ ಅವರೆಲ್ಲ ಪಾಪ ಆಯಗಳಿಗೆ ಪಾಪ ಈಗಲೇ ವಯಸ್ಸಾಗಿರೋರು, ಈಗಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಕಸ ಗುಡಿಸಿ ಇದು ಮಾಡುತ್ತಿದ್ದವರು, ಇಲ್ಲಿ ವ್ಯವಸಾಯದ ಕೆಲಸದ ಮೆಟೀರಿಯಲ್ ಬರೋದು ಅಂದರೆ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಮಂಡಿ ನೋವು ಒಬ್ಬೊಬ್ರಿಗೆ ಒಂದೊಂದು ಥರ ಇದ್ದಿದ್ರು ಇದು ಒಂದು ದೇವ್ರ ಕಾರ್ಯ ಅಂತ ಬಂದು ಅವರೂ ಮಾಡಿದ್ರು. ಈ ಡ್ರೈವರ್ಗಳು ಅಂದರೆ ಪಾಪ ಅವ್ರು ಸ್ಟೇರಿಂಗ್ ಹಿಡ್ದವರು, ಕಾರ್ ಓಡಿಸೋರು ಈಗ ಕಲ್ಲೋರಿ ಅಂದರೆ ಅವ್ರಿಗೆ ಪಾಪ ಆಗಲ್ಲ ಅದು. ಹಂಗಾಗಿ ಅವರು ಇದು ಒಂದು ದೇವ್ರ ಕೆಲಸ ಅಂದ್ಬಿಟ್ಟು ಅವರೂ ಯಾವುದೇ ರೀತಿಯ ಬೇಜಾರು ಮಾಡ್ಕೊಳ್ದಲೆ ಇದು ಮೆಟೀರಿಯಲ್ ಎಲ್ಲ ಸಾಗಿಸ್ಕೊಟ್ರು. ಈ ಆನಂದವನದಲ್ಲಿ ತುಂಬ ಉಮೇಶರು ತುಂಬ ಕಷ್ಟ ಬಿದ್ದಿದ್ದಾರೆ, ಸ್ಕೂಲ್ ಮಕ್ಕಳು ಕಷ್ಟ ಬಿದ್ದಿದ್ದಾರೆ, ಪೂರ್ಣ ಪ್ರಮತಿ ಸ್ಕೂಲವರು ತುಂಬ ಕಷ್ಟ ಬಿದ್ದಿದ್ದಾರೆ. ಕಾರಣ 20 ದಿನದಲ್ಲಿ ಏನೇನು ಕಷ್ಟ ಪಡ್ಬೇಕು ಅದೆಲ್ಲ ತುಂಬ ಕಷ್ಟ ಬಿದ್ದಿದ್ದಾರೆ. ಗುರುಗಳಿದ್ದಾಗ ಹೇಗೆ ಅವರಿಂದ ಕಾರ್ಯಕ್ರಮ ನಡೆದರೆ ಎಷ್ಟು ಚೆಂದ ನಡೀತಿತ್ತೋ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಎಲ್ಲ ಅನೇಕ ಆನಂದವನಕ್ಕೆ ಸಂಪರ್ಕ ಇರುವ ಅನೇಕ ಜನಗಳು ಬಂದು ಸೇವೆ ಮಾಡಿದರು. ಹೀಗೆ ನಮ್ಮ ಮಕ್ಕಳ ತಂದೆ ತಾಯಿಗಳು ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಪೂರ್ಣ ಪ್ರಮತಿಯ ಆಯಗಳು, ಡ್ರೈವರ್ಸು, ಇನ್ನೂ ಅನೇಕ ಗುರುಗಳು ಎಲ್ಲರೂ ಕೂಡ ಬಂದು, ಗುರುಗಳು ಎಲ್ಲರಿಗೂ ಗುರುಗಳು, ಅವರ ಸೇವೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ತಿಳಿದು ತುಂಬ ಭಕ್ತಿ ಶ್ರದ್ಧೆಯಿಂದ ಪ್ರತಿಯೊಬ್ಬರು ಸೇವೆ ಮಾಡಿದ್ದಾರೆ. ಅದರ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಬೃಂದಾವನ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅನುಗ್ರಹೋನ್ಮುಖರಾಗಿ ಸ್ವಾಮಿಗಳು ಅದರಲ್ಲಿ ಸನ್ನಿಹಿತರಾಗಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಸ್ಥಳಗಳನ್ನೆಲ್ಲ ಬಿಟ್ಟು ನಮ್ಮ ಆನಂದವನ ಎಂಬಂಥ ಒಂದು ಸಣ್ಣ ಹಳ್ಳಿ, ಹಳ್ಳಿಯಲ್ಲಿರುವಂಥ ಒಂದು ಗುರುಕುಲ, ಈ ಗುರುಕುಲಕ್ಕೆ ಬಂದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ.
ಇನ್ನು ಬೃಂದಾವನ ನಿರ್ಮಾಣದ ಭಾಗ ನಾವು ನೋಡಲಿಕ್ಕೆ ಹೋದರೆ ಬೃಂದಾವನ ಪ್ರತಿಷ್ಠಾಪನೆಯ ದಿವಸದಲ್ಲಿ ಅಲ್ಲಿ ನಾವು ನಾಲ್ಕು ಸ್ತರಗಳನ್ನು ಮಾಡಿಕೊಂಡಿದ್ದೇವೆ. ಅತ್ಯಂತ ಕೆಳಗಿನ ಸ್ತರದಲ್ಲಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನದಿಂದ ತಂದಂತಹ ಮೃತ್ತಿಕೆಯನ್ನು ಇಡಲಾಯಿತು. ಅದರ ಮೇಲೆ ಪರಮಾತ್ಮನಿಗೆ ನಿತ್ಯವೂ ಅಭಿಷೇಕವಾದಂತಹ ಒಂದು ಜಲ ಬೃಂದಾವನದ ಮೂಲ ಮೃತ್ತಿಕೆಯ ಮೇಲೆ ನಿರಂತರವಾಗಿ ಹೋಗುವ ಹಾಗೆ ಒಂದು ಕಲ್ಪನೆಯನ್ನು ಮಾಡಿದ್ದೇವೆ. ಅದು ಕೇವಲ ಅಷ್ಟೇ ಇದ್ದರೆ ಸಾಲದು, ಅಲ್ಲಿ ಅನೇಕ ಯತಿ ಪರಂಪರೆ ಜ್ಞಾನ ಪರಂಪರೆಯೇ ಅಲ್ಲಿ ಇರಬೇಕು, ಜ್ಞಾನಿಗಳ ಪರಂಪರೆಯೇ ಅಲ್ಲಿರಬೇಕು ಅನ್ನುವ ಕಲ್ಪನೆ ಮತ್ತೆ ಬಂದ ನಂತರದಲ್ಲಿ ಅಲ್ಲಿ ನಾವು ಪದ್ಮನಾಭತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರರು, ರಘೋತ್ತಮರು ಮೊದಲಾದಂಥ ಅನೇಕ ಯತಿಗಳ ಮೂಲ ಬೃಂದಾವನದಿಂದ ಸಂಗ್ರಹಿಸಿದ ಮೃತ್ತಿಕೆಗಳ ಚಿಕ್ಕ ಚಿಕ್ಕ ಒಂದು ಸಂಗ್ರಹವನ್ನು ಕೂಡ ಅದರ ಮೇಲ್ಭಾಗದಲ್ಲಿ ಇಟ್ಟು ನಂತರ ಪ್ರಧಾನವಾಗಿ ಅದರ ಕೆಳಗಡೆ ಒಂದು ವಿದ್ಯಾಮಾನಿ ತೀರ್ಥರ ಒಂದು ಮೃತ್ತಿಕೆ, ಅದರ ಕೆಳಗಡೆ ಒಂದು ವಿಶೇಷವಾದ ಅದು ವಿಶ್ವೇಶತೀರ್ಥರ ಬೃಂದಾವನ. ಹಾಗಾಗಿ ವಿಶ್ವೇಶತೀರ್ಥರ ಮೂಲ ಬೃಂದಾವನದಿಂದ ತಂದಂತಹ ಆ ವಿಶಿಷ್ಟವಾದ ಮೃತ್ತಿಕೆ ಅದು ಕೂಡ ನಾವು ಪಾದಯಾತ್ರೆಯ ಮುಖಾಂತರ ತಂದಂತಹ ಒಂದು ಮೃತ್ತಿಕೆ. ಅದು ಪೇಜಾವರ ಈಗಿನ ಪ್ರಸ್ತುತ ಪೇಜಾವರ ಮಠಾಧೀಶರಾಗಿರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆ ಮೃತ್ತಿಕೆಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಸ್ವಾಮಿಗಳ ಒಂದು ಸನ್ನಿಧಾನ ಬರಲಿ ಎನ್ನುವ ದೃಷ್ಟಿಯಿಂದ ಕೊಟ್ಟಂತಹ ಆ ಮೃತ್ತಿಕೆಯನ್ನು ಪ್ರಧಾನವಾಗಿ ಮಧ್ಯದಲ್ಲಿಟ್ಟು ಅದರ ಸುತ್ತಲೂ ಎಲ್ಲ ಅನೇಕ ಯತಿ ಪರಂಪರೆಯ ಬೃಂದಾವನದ ಚಿಕ್ಕ ಚಿಕ್ಕ ಮೃತ್ತಿಕಾ ಪ್ರತೀಕಗಳನ್ನು ಇಟ್ಟು ಅದರ ಮಧ್ಯದಲ್ಲಿ ಒಂದು ಮುಖ್ಯಪ್ರಾಣದೇವರ ಪ್ರತೀಕ, ಅದರ ಮೇಲೆ ಎರಡು ಕ್ಷೇತ್ರಗಳ ಶಾಲಿಗ್ರಾಮಗಳ ಒಂದು ದೊಡ್ಡ ಪಾತ್ರೆ. ಆ ಪಾತ್ರೆ ಈಗ ಬೃಂದಾವನದ ಮೇಲೆ ಏನು ತುಳಸಿ ಗಿಡಕ್ಕೆ ನಾವು ನೀರು ಹಾಕಿದಾಗ ಆ ಎಲ್ಲ ಸಂಗ್ರಹವಾದಂಥ ನೀರು ಆ ಎರಡು ಕ್ಷೇತ್ರಗಳ ಸಾಲಿಗ್ರಾಮಗಳ ಮೇಲೆ ಬಿದ್ದು ನಂತರ ಆ ಮುಖ್ಯಪ್ರಾಣದೇವರ ಪ್ರತೀಕದ ಮೇಲೆ ಹರಿದು ನಂತರ ಎಲ್ಲ ಆ ಯತಿ ಪರಂಪರೆಯ ಬೃಂದಾವನಗಳ ಮೇಲೆ ಹಾದಂತಹ ನೀರು ಆ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮೂಲ ಮೃತ್ತಿಕೆಯ ಮೇಲೆ ಹಾದು ಭೂಮಿಯೊಳಗೆ ಸೇರುವ ಹಾಗೆ ಅಲ್ಲಿ ಒಂದು ಪರಿಕಲ್ಪನೆಯನ್ನು ಕೊಡಲಾಗಿದೆ. ಒಟ್ಟಾರೆ ಅಲ್ಲಿ ಸಮಸ್ತ ಯತಿಗಳ ಒಂದು ಸನ್ನಿಧಾನದ ಜೊತೆಗೆ ವಿಶೇಷವಾಗಿ ವಿಶ್ವೇಶತೀರ್ಥರ ಒಂದು ಪ್ರಧಾನವಾದಂಥ ಮೃತ್ತಿಕಾ ಬೃಂದಾವನ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲಿ ಬೃಂದಾವನಗಳನ್ನು ಸ್ಥಾಪನೆ ಮಾಡುವಾಗ ಆ ಬೃಂದಾವನಗಳನ್ನು ಸೂರ್ಯನ ಬಿಸಿಲಿಗೆ ಯಾವಾಗಲೂ ಅದು ಒಳಪಡುವಂತೆ ಮಾಡ್ತಾ ಇದ್ದಂಥದ್ದು ಒಂದು ಕ್ರಮ. ಹಾಗೆ ಮೃತ್ತಿಕಾ ಬೃಂದಾವನಕ್ಕೆ ಆ ಕಲ್ಪನೆ ಇಲ್ಲದೇ ಹೋದರೂ ಕೂಡ ಒಂದು ನಮಗೆ ಇರತಕ್ಕಂಥ ಈ ಜಾಗದಲ್ಲಿ ಪ್ರಾಚೀನ ಕ್ರಮದಲ್ಲಿ ಹೇಗೋ ಹಾಗೆ ಒಂದು ಬೃಂದಾವನ ಆಗಬೇಕು ಅನ್ನುವ ದೃಷ್ಟಿಯಿಂದ ಬೃಂದಾವನವನ್ನು ನಾವು ಸೂರ್ಯನ ಬಿಸಿಲಿಗೆ ಮತ್ತು ಪೂರ್ವಾಭಿಮುಖವಾಗಿ ಇರುವ ಹಾಗೆ ಈ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಅಲ್ಲಿ 9 ಕಂಬಗಳನ್ನು ಒಂದು ನಾವು ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ಆ 9 ಕಲ್ಪನೆಯ ಭಾಗ ಈಗ ಪೂರ್ಣ ಆಗದೆ ಹೋದರೂ ಕೂಡ ಒಂದು ಸಪ್ತರ್ಷಿಗಳ ಕಲ್ಪನೆಯ ಬರುವ ಹಾಗೆ ಈಗ 7 ಕಂಬಗಳು ಈಗಾಗಲೇ ಸ್ಥಾಪನೆ ಆಗಿದೆ. ಇನ್ನೆರಡು ಕಂಬಗಳು ಮುಂದೆ ಬರಲಿಕ್ಕಿದೆ. ಸದ್ಯಕ್ಕೆ 7 ಕಂಬಗಳ ಒಂದು ಬೃಹತ್ತಾದಂಥ ಒಂದು ಮಂಟಪವನ್ನು ಮಾಡಿ ಅದರ ಸುತ್ತಲೂ ಕೂಡ ನಾವು ಮೇಲೆ ಕಟ್ಟಂಜರಗಳನ್ನು ಹಾಕಿ ಒಂದು ಕಟ್ಟೆಯನ್ನು ಮಾಡಿದ್ದೇವೆ. ವಿದ್ಯಾ ಕೇಂದ್ರವಾಗಿರತಕ್ಕಂಥ ಇಂಥ ಜಾಗದಲ್ಲಿ ವಿದ್ಯಾಗುರುಗಳಾದಂಥ ವಿಶ್ವೇಶತೀರ್ಥರ ಒಂದು ಸನ್ನಿಧಾನದಿಂದಲೇ ಅಲ್ಲಿ ಒಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಚೈತನ್ಯ ಮೂಡುತ್ತದೆ ಮತ್ತು ಒಂದು ವಿದ್ಯಾ ಕೇಂದ್ರ ಇನ್ನೂ ವಿಶಿಷ್ಟವಾಗಿ ಬೆಳೀತದೆ ಅನ್ನುವ ಕಲ್ಪನೆಯ ದೃಷ್ಟಿಯಿಂದ ನಾವು ಈ ಒಂದು ಪ್ರತಿಷ್ಠಾಪನೆಗೆ ಅನೇಕರು ಯೋಚನೆ ಮಾಡಿದ್ದು ಅದು ನಿಜವೇನೋ ಎಂಬಂತೆ ಈಗಾಗಲೇ ಅನೇಕ ರೀತಿಯ ಕೆಲಸಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಆ ಬೃಂದಾವನ ಬಂದ ನಂತರ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಬಂದು ಆ ಶ್ರೀಪಾದಂಗಳವರ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲೊಂದು ವಿಶಿಷ್ಟವಾದ ಸನ್ನಿಧಾನ ಬಂದಿದೆ ಅನ್ನೋದನ್ನು ನಾವು ಕೂಡ ತಿಳಿಬಹುದು. ಹತ್ತಿರದಲ್ಲಿರ್ತಕ್ಕಂಥ ಮಾಗಡಿ ರಂಗನಾಥ ದೇವರ ದೇವಸ್ಥಾನಕ್ಕೆ ಹೋಗುವಂಥ ಅನೇಕ ಭಕ್ತರು ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಅರ್ಚಕರು ಕೂಡ ಅವತ್ತು ಬಂದು ದರ್ಶನ ಮಾಡಿ ಹೋಗಿದ್ದಾರೆ. ಹೀಗೆ ಅಲ್ಲಿಯ ಸನ್ನಿಧಾನದಿಂದಾಗಿ ಸನ್ನಿಧಾನ ವಿಶೇಷದಿಂದಾಗಿ ಸಾಕಷ್ಟು ಕಾರ್ಯಕ್ರಮಗಳು ಕೆಲಸಗಳು ಇವತ್ತಿಗೂ ಅಲ್ಲಿ ನಡೀತಾ ಇರುವಂಥದ್ದು ನಮ್ಮ ಒಂದು ಅನುಭವಕ್ಕೆ ಬರ್ತಾ ಇದೆ. ಒಂದು ಪವಾಡ ನೋಡಿದ್ದೇನೆಂದರೆ ಎಲ್ಲ ಪ್ರತಿಷ್ಠಾಪನೆ ಆದಮೇಲೆ ಪೂಜೆ ಆದಮೇಲೆ ಅದೇ ದಿನ ಮಧ್ಯಾಹ್ನ ಈ ಪಕ್ಕದಲ್ಲೇ ಇರೋ 4 ಮನೆ ಜನ ಬಂದು ನಾವು ಈ ಜಾಗಕ್ಕೆ ರೋಡ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಕೊಡ್ತೀವಿ, ದೇವ್ರ ಮುಂದೆ ಹೇಳ್ತಾ ಇದ್ದೀವಿ, ಇದು ನಮ್ಮ ವಾಗ್ದಾನ, ನೀವು ಅದಕ್ಕೆ ಒಂದು ನಯಾ ಪೈಸೆ ಕೊಡಬೇಕಾಗಿಲ್ಲ. ಬಟ್ ನಾವಾದಮೇಲೆ ಜಾಗ ನಮಗೆ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಜಾಗ ಕೊಡಲಿಕ್ಕೆ ಸಿದ್ಧ ಅಂತ ಹೇಳಿ ಎಲ್ಲರ ಮುಂದೆ ಸ್ವಾಮಿಗಳ ಮುಂದೆ ಕೂಡ ಹೇಳ್ಬಿಟ್ಟು ಹೋದರು. ಅದು ನಿಜವಾಗಲೂ ತುಂಬ ಆಶ್ಚರ್ಯವಾದ ಸಂಗತಿ. ಯಾಕಂತ ಹೇಳಿದ್ರೆ ಇಷ್ಟು ದಿನ ನಮಗೆ ಒಂದು ಗಾಡಿ 2-ವೀಲರ್ ತೊಗೊಂಡು ಹೋಗಲಿಕ್ಕೆ ಕೂಡ ಎಲ್ಲರೂ ಅಡ್ಡ ಮಾಡ್ತಾಯಿದ್ರು.
ಸ್ವಾಮಿಗಳು ಬಂದಿದ ತಕ್ಷಣ ಫುಲ್ಲು ಆ ಮಂಜು ಕರಗೋಯ್ತು. ಆ ಮಂಜು ಎಲ್ಲರಿಗೂ ಕ್ಲಿಯರಾಗಿ ಕಾಣಿಸ್ಲಿಕ್ಕೆ ಶುರು ಆಗೋಯ್ತು. ಅದು ಒಂದು ದೊಡ್ಡ ವಿಶೇಷ. ಇನ್ನೊಂದೇನೆಂದರೆ ಇದು ತಪೋವನ. ತಪಸ್ವಿಗಳು ಬಂದು ಕೂತ್ಕೊಂಡಿದ ತಕ್ಷಣ ಇದು ತಪೋವನ ಆಗೋಯ್ತು. ಇನ್ನು ಮುಂದೆ ಏನಾಗ್ಬೋದು ಅಂತ ಹೇಳಿದ್ರೆ ಇಲ್ಲಿನ ಕಲ್ಮಶಗಳು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತವೆ. ಸುತ್ತಮುತ್ತಲಿನ ಶ್ರೀಪಾದಂಗಳವರ ಒಂದು ದಿವ್ಯ ವಿಶೇಷ ಸನ್ನಿಧಾನದ ಜೊತೆಗೆ ನಾವು ಮುಂದೆ ಆ ಜಾಗವನ್ನು ಪೂರ್ಣ ಸಸ್ಯಗಳಿಂದ ಆವೃತವಾಗಿರ್ತಕ್ಕಂಥದ್ದನ್ನಾಗಿ ಮಾಡಿ ಆ ಜಾಗದಲ್ಲಿ ಚೆನ್ನಾಗಿ ಆ ಒಂದು ತಪೋವನದ ರೀತಿಯಲ್ಲಿ ಆ ಜಾಗ ಆಗಬೇಕು. ಅಲ್ಲಿ ಅನೇಕ ವೃಕ್ಷಗಳ ನೆರಳು ಅದರ ಸುತ್ತಲೂ ಬರಬೇಕು. ಅಲ್ಲಿ ಯಾವುದೇ ರೀತಿಯ ಮಾಡ್ರನ್ ಸಿಸ್ಟಮ್ನಲ್ಲಿ ಇರತಕ್ಕಂಥ ಯಾವುದೇ ಬಿಲ್ಡಿಂಗ್ಗಳಾಗಲಿ ಯಾವುದೇ ಬರದೆ ಪೂರ್ಣ ಒಂದು ಸಸ್ಯಗಳ ಮಧ್ಯೆ ವನದ ಮಧ್ಯೆ ಸ್ವಾಮಿಗಳು ಇರುವ ಹಾಗೆ ಒಂದು ತಪೋವನವನ್ನು ನಿರ್ಮಾಣ ಮಾಡಬೇಕು ಅಂತ, ಜೊತೆಗೆ ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ಕಟ್ಟೆಗಳನ್ನು ಮಾಡಿ ಆ ಕಟ್ಟೆಗಳಲ್ಲಿ ವಿದ್ಯಾರ್ಥಿಗಳು ಕುಳಿತು ಪಾಠ ಪ್ರವಚನಗಳನ್ನು ಕೇಳಲಿಕ್ಕಾಗಲಿ ಅಥವಾ ಕುಳಿತು ಅನೇಕ ಪಾರಾಯಣ ಮಾಡಲಿಕ್ಕಾಗಲಿ ಒಂದು ಧ್ಯಾನ ಕೇಂದ್ರವಾಗಿ ಅದು ರೂಪುಗೊಳ್ಳಬೇಕು ಅನ್ನೋಕ್ಕಂಥದ್ದು ಚಿಂತನೆ. ಅದಕ್ಕೆ ಸರಿಯಾಗಿ ಪ್ರಾಕೃತಿಕವಾಗಿ ಕೂಡ ಸುತ್ತಲೂ ಅನೇಕ ಬಂಡೆಗಳಿದೆ, ಅದರ ಸುತ್ತಲೂ ಕೂಡ ಅನೇಕ ದಿವ್ಯವಾದಂಥ ಮರಗಳಿದೆ. ಅಲ್ಲಿ ಎಷ್ಟು ಫಲಪ್ರದವಾದಂಥ ಮರಗಳು ಸುತ್ತಮುತ್ತಲೂ ಇವೆಯೋ ಅಷ್ಟು ಆ ಜಾಗ ಅಷ್ಟು ಪವಿತ್ರ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸ್ವಾಮಿಗಳ ಬೃಂದಾವನಕ್ಕೆ ಅತ್ಯಂತ ಸಮೀಪವಾಗಿ ಬೇಲದ ಮರಗಳು, ಅನೇಕ ಬಾಳೆಯ ಮರಗಳು, ಜೊತೆಗೆ ಎದುರುಗಡೆ ತೊಗರಿ ಮೊದಲಾದಂಥ ಅನೇಕ ಸಸ್ಯ ಸಮೂಹ ಈಗಾಗಲೇ ಇದೆ. ಅಲ್ಲಿ ಸ್ವಾಭಾವಿಕವಾಗಿ ರಾಮಫಲ ಮೊದಲಾದ ಗಿಡಗಳು ಕೂಡ ಬೆಳೆಯುವಂಥ ಜಾಗ. ಹಾಗಾಗಿ ಒಂದು ಪಾವಿತ್ರತೆಯ ದೃಷ್ಟಿಯಿಂದ ಫಲಪ್ರದವಾದಂಥ ಅನೇಕ ಗಿಡಗಳು ಬೆಳೆಯುತ್ತಾ ಇರತಕ್ಕಂಥ ಆ ಒಂದು ದಿವ್ಯವಾದ ವನದ ಮಧ್ಯದಲ್ಲಿ ಇನ್ನೂ ಅನೇಕ ವೃಕ್ಷಗಳು ಈಗ ಬೆಳಿಲಿಕ್ಕಿವೆ. ಈಗಾಗಲೇ ಯಲ್ಲಪ್ಪರೆಡ್ಡಿಯವರು ಆ ಜಾಗದಲ್ಲಿ ಇರಲಿ ಎನ್ನುವ ಕಾರಣಕ್ಕೆ ಎರಡು ವಿಶೇಷವಾದ ಮರಗಳನ್ನು ದಾನ ಮಾಡಿದ್ದಾರೆ. ರುದ್ರಾಕ್ಷ ಮಣಿಗಳನ್ನು ಬಿಡ್ತಕ್ಕಂಥ ಎರಡು ರುದ್ರಾಕ್ಷ ಮರಗಳು ಕೂಡ ಪರಿಸರದಲ್ಲಿ ಈಗಾಗಲೇ ಬೆಳೀತಾ ಇವೆ. ಅದರಂತೆ ಇನ್ನೂ ಅನೇಕ ಫಲಪ್ರದವಾದ ಮರಗಳು ಬಂದ ನಂತರ ಆ ಜಾಗ ವಿಶಿಷ್ಟವಾದ ಶಕ್ತಿಯುತವಾದ ಕೇಂದ್ರವಾಗಲಿದೆ ಅನ್ನೋದರಲ್ಲಿ ನಮಗೆ ಸಂಶಯ ಇಲ್ಲ. ಅಂಥ ಒಂದು ದಿವ್ಯ ತಪೋಭೂಮಿಯಲ್ಲಿ ಶ್ರೀಪಾದರ ಚಿಂತನೆಯನ್ನು ಮಾಡ್ತಾ ವಿದ್ಯೆಯನ್ನು ನಾವು ಪಡೀಲಿಕ್ಕೆ ಮತ್ತು ಆ ವಿದ್ಯೆಯನ್ನು ಪ್ರಸರಣ ಮಾಡಲಿಕ್ಕೆ ಈ ಒಂದು ಜಾಗ ದೊಡ್ಡ ಕ್ಷೇತ್ರವಾಗಿ ಪರಿಣಾಮ ಆಗಲಿದೆ ಅಂತ ನಾವು ತಿಳಿಯಬಹುದಾಗಿದೆ.